ಡೆಡಿಕೇಶನ್ ಶೋರ್ ಇದು ನಾನೇನಾದರೂ ಅನ್ಕೊಳ್ತೀನಿ ಅಂದರೆ ಅನ್ಕೊಳ್ಳೋದು ತುಂಬ ಕಮ್ಮಿ, ಬಟ್ ಇನ್ ಕೇಸ್ ಅನ್ಕೊಂಡಿನಿ ಅಂದರೆ 100% ಅದಾಗೋವರೆಗೂ ಅದನ್ನು ಬಿಡಲ್ಲ. ಅದು ನನ್ನ ತುಂಬ ಬಿಗ್ಗೆಸ್ಟ್ ಸ್ಟ್ರೆಂತ್. ಆಮೇಲೆ ಸಿನ್ಸಿಯರಿಟಿ, 99.9% ಸಿನ್ಸಿಯರ್ ಆಗಿದ್ದೀನಿ ಅಂತಲೇ ಅನ್ಕೋತಿದ್ದೀನಿ, ಇದ್ದೀನಿ ಕೂಡ. 1% ಅದು ನನ್ನ ಮೇಲೆ ಯಾರ ಭಾವನೆ ಇರುತ್ತೆ ಅವ್ರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಹೌ ಡು ಯು ಫೀಲ್ ಟುಡೇ ಅಂತಿದೆ. ಟು ಬಿ ಫ್ರ್ಯಾಂಕ್, ಟುಡೇ ನನಗೆ ಫೀಲ್ ನಾಟ್ ಬ್ಯಾಡ್ ಅನ್ನೋದರ ಇದೆ. ಸಮ್ ಥಾಟ್ಸ್, ಸಮ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಪರ್ಸ್ನಲ್ ಥಾಟ್ಸ್ ಆದರೂ ಆಗಿರ್ಬೋದು, ನಾಟ್ ಬ್ಯಾಡ್ ಅನ್ನೋ ಥರ ಇದ್ದೀನಿ ಇವತ್ತು. ಬಟ್ ಮ್ಯಾಡಮ್ ಕ್ಲಾಸಲ್ಲಿ ತುಂಬ ಆಕ್ಟಿವ್ ಇರ್ತೀನಿ, ಎನರ್ಜಿಟಿಕ್ ಆಗಿರ್ತೀನಿ. ನನ್ನ ಥಾಟ್ಸ್ ಎಲ್ಲ ಮರೆತು ಮ್ಯಾಮ್ ಜೊತೆ ಮಿಂಗಲ್ ಆಗೋಕ್ಕೆ, ಅದು ಮಿಂಗಲ್ ಅಂದರೆ ಜಸ್ಟ್ ಫಿಸಿಕಲಿ ಅಲ್ಲ, ಮೆಂಟಲಿ ಮ್ಯಾಮ್ ಜೊತೆ ಮಿಂಗಲ್ ಆಗೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಆಮೇಲೆ ವಾಟ್ ಯು ಲವ್ ಟು ಡೂ ಅಂತಂದರೆ, ಈಗ ಮ್ಯಾಮ್ ಹೇಳಿದರು ಸೆಲ್ಫ್ ಅವೇರ್ನೆಸ್ ಅಂತ, ಅದು ನಾನು ತುಂಬ ಮೋಟಿವೇಷನಲ್ ವಿಡಿಯೋಸ್ ನೋಡಬೇಕಾದಾಗ ಅನ್ಕೋತೀನಿ ಸೆಲ್ಫ್ ಅವೇರ್ನೆಸ್ ತೊಗೋಬೇಕು ಅಂತ. ಬಟ್ ಅದು ಸಮಟೈಮ್ಸ್ ಪಾಸಿಬಲ್ ಆಗ್ತಿರ್ಲಿಲ್ಲ. ಬಟ್ ಈಗ ಮ್ಯಾಮ್ ಹೇಳಿದಾಗ ಅದೇ ಹೇಳ್ತಿದ್ದಲ್ಲ ಮ್ಯಾಮ್ಗೆ, ನಾನು ಮೆಂಟಲಿ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಆ ಸೆಲ್ಫ್ ಅವೇರ್ನೆಸ್ ಇನ್ನೂ ಸ್ವಲ್ಪ ಅದನ್ನ ಸ್ವಯಂ ಪ್ರೀತಿ ಪಡೋಕೆ ಇನ್ನೂ ಜಾಸ್ತಿನೇ ಟ್ರೈ ಮಾಡ್ತಾ ಇದ್ದೀನಿ, ಅದು ಇವಾಗಿನ ಸೆಷನ್ ಇಂದಾನೆ. ಅಂದರೆ ಮೋಸ್ಟ್ ಆಫ್ ಟೈಮ್ ಅದಕ್ಕೆ ಟೈಮ್ ಕೊಡಬೇಕಂತಲೇ ಇದ್ದೀನಿ ನಾನೀಗ ಸದ್ಯಕ್ಕೆ. ವಾಟ್ ಆರ್ ಸಮ್ ಹೋಪ್ಸ್ ಯು ಹ್ಯಾವ್ ಫಾರ್ ದ ಫ್ಯೂಚರ್? ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಗೋಲ್ ಆ್ಯಕ್ಚುಲಿ. ಆ ಹ್ಯಾಪಿ ಲೈಫ್ ಲೀಡ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸು ಇದೆ. ಆ್ಯಂಡ್ ಸಮ್ ಮೆಂಟಲ್ ಇಶ್ಯೂಸಿಂದ ಯಾರು ಸಫರ್ ಆಗ್ತಿದ್ದಾರೆ ಅಂತ ಅಂತವ್ರಿಗೆ ಹೆಲ್ಪ್ ಮಾಡಬೇಕು. ಈಗ ಮ್ಯಾಮ್ ಎಲ್ಲ ಹೇಳ್ತಿದ್ದಾರೆ, ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದರು, ನಾನು ನಿಮಗೆ ಕಿವಿಯಾಗಿ ಇರ್ತೀನಿ ಅಂತ. ಅದು ತುಂಬ ಟಚ್ ಆಯಿತು ನನಗೆ ಆ್ಯಕ್ಚುಲಿ. ಅದು ಆ ಥರ ನಾನು ಇನ್ನೊಬ್ಬರಿಗೆ ಈ ಮ್ಯಾಮ್ ಥರ ಇನ್ಸ್ಪಿರೇಷನ್ ತೊಗೊಂಡು ನಾನು ಇನ್ನೊಬ್ಬರಿಗೆ ಆ ಥರ ಹ್ಯಾಪಿ ಫೀಲ್ ಆಗೋ ಥರ, ಅದೇನೇ ಪ್ರಾಬ್ಲಮ್ಸ್ ಬರಲಿ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ, ಆ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಲ್ಲ, ಆ ಕೆಪಾಸಿಟಿ ತಂದು ಕೊಡೋಕೆ ಟ್ರೈ ಮಾಡ್ತೀನಿ. ಅದು ಸ್ಪೆಷಲಿ ಈ ಜೆಂಡರ್ ಅನ್ನು ಹೇಗೆ ಅಂದರೆ ತಾರತಮ್ಯ ಮಾಡ್ತಾ ಇಲ್ಲ, ಭೇದಭಾವ ಮಾಡ್ತೇನೆ. ಬಟ್ ನನಗೆ ಗರ್ಲ್ಸ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಸ್ಕೂಲಲ್ಲಿ ಆಗಿರ್ಬೋದು ಬೇರೆಯಲ್ಲಿ ಆಗಿರ್ಬೋದು, ಅಂಥವ್ರಿಗೆ ಜಾಸ್ತಿ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬಾಯ್ಸ್ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಗರ್ಲ್ಸ್ ಇಸ್ ಅಷ್ಟು ಸೆನ್ಸಿಟಿವ್, ಮೇ ಬಿ ಬಾಯ್ಸ್ ಇರಲ್ಲ ಅಂತ ಇನ್ ಮೈ ಒಪಿನಿಯನ್ ಅಷ್ಟೇ. ನೆಕ್ಸ್ಟ್, ವಾಟ್ ಆರ್ ಯುವರ್ ಟಾಪ್ 5 ಪಾಸಿಟಿವ್ ಪಾಯಿಂಟ್ಸ್? ಅದೇ ನೋಯಿಂಗ್ ಮೈ ಸೆಲ್ಫ್, ಪೇಷನ್ಸ್, ಸಿನ್ಸಿಯಾರಿಟಿ, ಹ್ಯಾಪಿನೆಸ್ ಅಂಡ್ ಸ್ಮೈಲ್. ಆಲ್ಮೋಸ್ಟ್ ನಾನು ಯಾವುದೇ ಹೋಗಿ ಫಸ್ಟ್ ಅದು ಮನಸ್ಸಲ್ಲಿ ಅವ್ರ ಮೇಲೆ ಸಮ್ ಸಿಚುವೇಶನ್ ನನಗೆ ಹರ್ಟ್ ಆಗಿದ್ರು ಸ್ಮೈಲ್ ಮಾತ್ರ 100% ಮಾಡ್ತೀನಿ, ಅದನ್ನು ಮಾತ್ರ ಸ್ಕಿಪ್ ಮಾಡ್ತೀನಿ. ಅದು ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಲ್ಲಿ ಕೂಡ ಬರುತ್ತೆ. ಆಮೇಲೆ ವೆನ್ ವಾಸ್ ಎ ಟೈಮ್ ಯು ಸಕ್ಸೀಡ್ ಸಮ್ಥಿಂಗ್, ಥಿಂಕಿಂಗ್ ಮೈ ಸೆಲ್ಫ್. ಇದು ಇಷ್ಟು ದಿನ ನಾನು ಆಲ್ಮೋಸ್ಟ್ ಇಲ್ಲಿ ಬಂದು ನಿಂತ್ಕೋತಾ ಇದ್ದೀನಿ ಅಂದ್ರೂ ನನಗೆ ಬೇರೆಯವ್ರು ಏನು ಅಂದ್ಕೊಂಡು ಬಿಡ್ತಾರೋ, ಏನು ಕಷ್ಟ ಮಾಡಿಬಿಡ್ತಾರೋ, ಈ ಥರ ಯೋಚನೆ ಮಾಡೋ ಥಾಟ್ಸ್ ಇತ್ತು ನನಗೆ ಇಷ್ಟು ದಿನ. ಬಟ್ ಈಗ ಅದರಿಂದ ಸ್ವಲ್ಪ